ನಮ್ಮ ಹೆಣ್ಣು ಮಕ್ಕಳಿಗೆ ಸಂಪೂರ್ಣ ಆಸ್ತಿ ಸಿಗಲೆಂದು 29 ವರ್ಷದ ಬಳಿಕ ಮರುಮದುವೆಯಾದ ಮುಸ್ಲಿಂ ದಂಪತಿಯ ತಮ್ಮ ಮರಣ ನಂತರ ತಮ್ಮ 3 ಹೆಣ್ಣು ಮಕ್ಕಳಿಗೆ ತಮ್ಮ ಆಸ್ತಿ ಸೇರಲೆಂದು ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ March 8 ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ದಂಪತಿ 29 ವರ್ಷದ ನಂತರ ಮತ್ತೊಮ್ಮೆ ಮದುವೆಯಾಗಿದ್ದಾರೆ. ಕುಂಚಾಕೊ ಬೋಬನ್ ಅಭಿನಯದ ತಾನ್ ಕೇಸ್ ಕೊಡು ಚಿತ್ರದಲ್ಲಿ ವಕೀಲರಾಗಿ ಹೆಸರುವಾಸಿಯಾದ ಖ್ಯಾತ ವಕೀಲ ಮತ್ತು ನಟ ಸಿ ಶುಕೂರು ಮತ್ತು ಮಹಾತ್ಮ ಗಾಂಧಿ ವಿಶ್ವವಿದ್ಯಾಲಯದ ಮಾಜಿ ಪ್ರೊವೈಸ್ ಚಾನ್ಸೆಲರ್ ಡಾಕ್ಟರ್ ಶೀನಾ ಬುಧವಾರ ಮರುವಿವಾಹವಾದರು. ಅವರು ಮೊದಲು ಅಕ್ಟೋಬರ್ 1994 ವಿವಾಹವಾಗಿದ್ದರು. ಆಗ ಅವರ ವಿವಾಹವನ್ನು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ನಾಯಕ ಪಾನಕ್ಕಾಡ್ ಸೈಯದ್ ಹೈದರ್ ಅಲಿ ಶಿಹಾಬ್ ದಂಗಲ್ ಅವರು ನಡೆಸಿದ್ದರು. ಇದೀಗ ಸಿ ಶಕೂರು ಮತ್ತು ಡಾಕ್ಟರ್ ಶೀನಾ ಅವರು ಮುಸ್ಲಿಂ ಉತ್ತರಾಧಿಕಾರ ಕಾನೂನುಗಳಲ್ಲಿ ವಿಧಿಸಲಾದ ಕೆಲವು ಷರತ್ತುಗಳಿಂದ ತಮ್ಮ ವಿವಾಹವನ್ನು ಮರು ನೋಂದಣಿ ಮಾಡಲು ವಿಶೇಷ ಮಾರ್ಗವನ್ನು ತೆಗೆದುಕೊಂಡರು. ಅವರ ಮೊದಲ ಮದುವೆಯನ್ನು ಶರಿಯಾ ಕಾನೂನಿನಡಿಯಲ್ಲಿ ನಡೆಸಲಾಗಿರುವುದರಿಂದ ಮುಸ್ಲಿಂ ವೈಯಕ್ತಿಕ ಕಾನೂನಿನ ಪ್ರಕಾರ ಅವರ ಹೆಣ್ಣುಮಕ್ಕಳು ತಮ್ಮ ತಂದೆಯ ಆಸ್ತಿಯ 1/2 ಪಾಲು ಮಾತ್ರ ಪಡೆಯುತ್ತಿದ್ದರು. ಉಳಿದದ್ದು ದಂಪತಿಗೆ ಗಂಡು ಮಕ್ಕಳಿಲ್ಲದಿದ್ದರಿಂದ ಅದು ಅವರ ಸಹೋದರಿಗೆ ಹೋಗುತ್ತಿತ್ತು. ದಂಪತಿಗಳು ತಮ್ಮ ಆಸ್ತಿ ತಮ್ಮ ಮಕ್ಕಳಿಗೆ ಹೋಗುವುದನ್ನು ಖಚಿತಪಡಿಸಿಕೊಳ್ಳಲು ವಿಶೇಷ ವಿವಾಹ ಕಾಯ್ದೆಯಡಿಯಲ್ಲಿ ಮತ್ತೊಮ್ಮೆ ವಿವಾಹವಾದರು. ಅದರ ಅಡಿಯಲ್ಲಿ ಯಾವುದೇ ವ್ಯಕ್ತಿಯ ಆಸ್ತಿಯ ಉತ್ತರಾಧಿಕಾರವು ಭಾರತೀಯ ಉತ್ತರಾಧಿಕಾರ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುತ್ತದೆ ಎಂದು ಹೇಳುತ್ತದೆ.